ಸರ್ಕಾರದ ಫ್ರೀ ಯೋಜನೆಯಿಂದಾಗಿ ಅಜ್ಜಿ ಮೊಮ್ಮಗಳಿಗೆ ಬಸ್ನಲ್ಲಿ ಓಡಾಡೋದಕ್ಕೆ ಫ್ರೀ ಟಿಕೆಟ್ ಸಿಕ್ಕಿದೆ. ಆದ್ರೆ ಅವರ ಜೊತೆಯಲ್ಲಿದ್ದಂತಹ 4 ಲವ್ ಬರ್ಡ್ಸ್ ಗಳಿಗೆ ಬರೋಬ್ಬರಿ 444 ರೂಪಾಯಿಯ ಟಿಕೆಟ್ ಅನ್ನ ನೀಡಲಾಗಿದೆ. ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾ ಇದ್ದಂತಹ ಅಜ್ಜಿ ಮೊಮ್ಮಗಳು ಇವತ್ತು ಬೆಳಗ್ಗೆ 8:18 ಬೆಂಗಳೂರಿನಿಂದ ಮೈಸೂರಿಗೆ ಹೊರಡ್ತಾರೆ. ಅಜ್ಜಿ ಮೊಮ್ಮಕ್ಕಳ ಜೊತೆಯಲ್ಲಿ 4 ಲವ್ ಬರ್ಡ್ಸ್ ಹಕ್ಕಿಗಳನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅಜ್ಜಿಗೆ ಫ್ರೀ ಟಿಕೆಟ್, ಈತ ಮೊಮ್ಮಗಳಿಗೂ ಕೂಡ ಫ್ರೀ ಟಿಕೆಟ್. ಯಾಕಂತ ಹೇಳಿದ್ರೆ ಮಹಿಳೆಯರು ಉಚಿತವಾಗಿ ಓಡಾಡಬಹುದು ಅನ್ನುವಂತಹ ಯೋಜನೆ ಏನಿದೆ, ಇದರಿಂದಾಗಿ ಆರಾಮಾಗಿ ಓಡಾಡಬಹುದು. ಆದ್ರೆ ಅವರ ಜೊತೆ ಇದ್ದಂತಹ 4 ಹಕ್ಕಿಗಳೇನಿದೆ ಲವ್ ಬರ್ಡ್ಸ್, ಇವುಗಳಿಗೆ 444 ರೂಪಾಯಿ ಟಿಕೆಟ್ ಅನ್ನ ನೀಡಿದ್ದಾರೆ. ಒಂದು ಹಕ್ಕಿಗೆ 111 ರೂಪಾಯಿ ಅಂತೆ. 4 ಹಕ್ಕಿಗಳಿಗೂ ಕೂಡ ಟಿಕೆಟ್ ಅನ್ನ ನೀಡಲಾಗಿದೆ. KSRTC ಬಸ್ನಲ್ಲಿ ನಡೆದಂತಹ ಘಟನೆ ಇದು. 4 ಮಕ್ಕಳು ಅಂತ ಹೇಳಿ ಟಿಕೆಟ್ನಲ್ಲಿ ನಮೂದು ಮಾಡಿ ಹಕ್ಕಿಗಳಿಗೆ ಮಕ್ಕಳು ಅಂತ ಹೇಳಿ ಪರಿಗಣಿಸಿ ತಲಾ ಲವ್ ಬರ್ಡ್ಸ್ ಒಂದಕ್ಕೆ 111 ರೂಪಾಯಿ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ. ಒಟ್ಟು 4 ಹಕ್ಕಿಗಳಿಗೆ 444 ರೂಪಾಯಿ ಟಿಕೆಟ್ ಅನ್ನ ನೀಡಿದ್ದಾರೆ ಕಂಡಕ್ಟರ್. ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಓಡಾಟ, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಓಡಾಡಬಹುದು, ಒಂದು ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಸಾಕು. ಅದರಂತೆ ಅಜ್ಜಿ ಮೊಮ್ಮಗಳಿಬ್ರು ಕೂಡ ಬೆಂಗಳೂರಿನಿಂದ ಮೈಸೂರಿಗೆ ಫ್ರೀ ಆಗಿ ಸಂಚರಿಸಿದ್ದಾರೆ. ಆದ್ರೆ ಅವರ ಜೊತೆಯಲ್ಲಿದ್ದಂತಹ ಹಕ್ಕಿಗಳಿಗೆ ಮಾತ್ರ ಫ್ರೀ ಆಗಿ ಟಿಕೆಟ್ ಸಿಕ್ಕಿಲ್ಲ. ಒಂದು ಹಕ್ಕಿಗೆ 111 ರೂಪಾಯಿ ಟಿಕೆಟ್ ಅನ್ನ ಕೊಟ್ಟು ಅಲ್ಲಿಂದ ಸಂಚರಿಸಿದ್ದಾರೆ. ಅಂದ್ರೆ ಮಕ್ಕಳು ಅಂತ ಹೇಳಿ ಅವುಗಳನ್ನ ಪರಿಗಣಿಸಿರುವಂತದ್ದು 4 ಹಕ್ಕಿಗಳಿತ್ತು. ಹೀಗಾಗಿ 4 ಹಕ್ಕಿಗಳಿಗೂ ಸೇರಿ 444 ರೂಪಾಯಿ ಟಿಕೆಟ್ ಅನ್ನ ವಿಧಿಸಿದ್ದಾರೆ.